ನನಗೆ ಜನವರಿ 20ನೇ ತಾರೀಕಂತೂ ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕೆ ಆಗದೆ ಇರತಕ್ಕಂತ ದಿನ. ಅವರಿಗೆ ಅಪಘಾತ ಆಯಿತು ಅಂತ ಕೇಳಿದ ತಕ್ಷಣ ಇಂತ ಒಬ್ಬ ಮಹಾನ್ ವ್ಯಕ್ತಿಗೆ ಇಂತ ಜನಸ್ನೇಹಿಗೆ ಈ ತರ ಸಮಾಜಮುಖಿ ಕೆಲಸಕಾರ್ಯಗಳನ್ನು ಮಾಡತಕ್ಕಂತ ವ್ಯಕ್ತಿಗೆ ಅಪಘಾತ ಆಗೋಯ್ತು. ಅವರು ನಡೆಯಕ್ಕೆ ಆಗದೆ ಆಸ್ಪಿಟಲ್ ಇರಬೇಕಾದ ಪರಿಸ್ಥಿತಿ ಬಂದ್ಬಿಡ್ತಾ. ಅವರ ಕುಟುಂಬದಲ್ಲಿ ಅವರ ಕುಟುಂಬವನ್ನ ಬೆಳಗಿಸಬೇಕಾದಂತ ಒಂದು ಹೆಣ್ಣುಮಗಳು ತಿರೋಗ್ಬಿಟ್ಲ ಅಂತ ಹೇಳ್ತಕ್ಕಂತದ್ದು ಕೇಳಿ ನೊಂದೋಗ್ಬಿಟ್ಟೆ ನಾನು. ಆ ತರ ಇದ್ದು ಅವನ್ನ ಹೋಗಿ ನೋಡಕ್ಕೆ ಹೋಗ್ತೀನಿ ಅವಾಗ್ಲೂ ಕೂಡ ನಾನು ಅವರು ಕೇಳ್ತಿದ್ದು ಆ ತರ ಒಂದು ಕಷ್ಟದಲ್ಲಿ ಇದ್ದರೂ ಕೂಡ ನಾನು ಆಕ್ಸಿಡೆಂಟ್ ಆಗಿ ಮಲಗಿದ್ರು ಸ್ಟ್ರೆಚರ್ ಅಲ್ಲಿ ಅವರು ಕೇಳ್ತಿದ್ದೆಲ್ಲ ಸಮಾಜದ ಮುಖ್ಯ ಕೆಲಸಕಾರಿಗಳನ್ನೇ ಕೇಳ್ತಿದ್ರು. ಅವರು ಬಂದಿದ್ರು ಇವರು ಬಂದಿದ್ರು ಅವರೆಲ್ಲ ನಮ್ಮನ್ನ ಕರ್ಕೊಂಡು ಬಂದ್ರು ಈಗ ನೋಡಿದ್ರು ಅವ್ರನ್ನೆಲ್ಲ ಏನು ಮಾಡಬೇಕು ಅಂತ ಹೇಳ್ತಕ್ಕಂತ ಚಿಂತನೆಯಲ್ಲೇ ಯಾವಾಗಲೂ ಅವರನ್ನ ತೊಡಗಿಸ್ಕೊಂಡಿದ್ದಾರೆ. ಇವತ್ತುವರೆಗೂ ಇವತ್ತಿಗೆ ಈ ಮಾರ್ಚ್ 20 ಬಂದ್ರೆ 40 ದಿನ ಆಯ್ತು 60 ದಿನ ಆಯ್ತು ಇನ್ನು 3 ತಿಂಗಳು ಆಗ್ತಾ ಬರ್ತಾ ಇದೆ. ಈಗಲೂ ದೈಹಿಕವಾಗಿ ಒಂದು ಕಡೆ ಕುಳಿತುಕೊಂಡಿದ್ದಾರೆ ಅಷ್ಟೇ ಹೊರತು ಮಾನಸಿಕವಾಗಿ ಅವರು ಅವರ ಎಲ್ಲಾ ಸಮಾಜಮುಖಿ ಕೆಲಸಕಾರ್ಯಗಳು ಏನೇನು ಬಿಟ್ಟು ಬಂದಿದ್ರು ಆ ಸ್ಕೂಲ್ ಕಾಲೇಜ್ ಕಟ್ಟೋ ಒಂದು ವಿಷಯ ಆಗಿರಬಹುದು ನಮ್ಮ ಸಮಾಜದ ಕೆಲವು ವಿಷಯಗಳಾಗಿರಬಹುದು ಅವರು ಪಕ್ಷದ ರಾಜಕೀಯದ ವಿಷಯಗಳಾಗಿರಬಹುದು ಆ ಬಿಜೆಪಿ ಪಕ್ಷದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ತುಂಬಾ ಅದರಲ್ಲಿ ಆಳವಾಗಿ ಕೆಲಸಕಾರ್ಯಗಳನ್ನು ಮಾಡುತ್ತಿದ್ದಾರೆ ಒಂದಾ ಎರಡಾ ಮೂರಾ ಎಲ್ಲಾ ಕೆಲಸಕಾರ್ಯಗಳ ಬಗ್ಗೆನೂ ಇವತ್ತು ಆತರ ಪರಿಸ್ಥಿತಿ ಕೆಲವರೆಲ್ಲ ಅಷ್ಟೇ ಫಸ್ಟ್ ನಾನು ಗಟ್ಟಿ ಆದ್ರೆ ಪ್ರಪಂಚ ಗಟ್ಟಿ ಅಂತ ಹೇಳಿ ತಮ್ಮ ಬಗ್ಗೆ ಆಲೋಚನೆ ಮಾಡ್ತಿದ್ರೆ ಅಯ್ಯೋ ನಂದ ಹೇಗಿದ್ರು ಪರವಾಗಿಲ್ಲ ನನ್ನ ಸಮಾಜ ಚೆನ್ನಾಗಿರಬೇಕು ನನ್ನ ನಂಬಿರೋ ಚೆನ್ನಾಗಿರಬೇಕು ನನ್ನ ಸ್ನೇಹಿತರು ಚೆನ್ನಾಗಿರಬೇಕು ನನ್ನ ಸಂಗಡಿಗರು ಚೆನ್ನಾಗಿರಬೇಕು ಅಂತ ಹೇಳ್ತಕ್ಕಂತದನ್ನ 24 ಗಂಟೆ 24/7 ಯೋಚನೆ ಮಾಡ್ತಕ್ಕಂತ ಏಕೈಕ ವ್ಯಕ್ತಿ ಯಾರಿದ್ರು ಇವರೇ. ಇವರನ್ನ ನೋಡಕ್ಕೆ ಇವತ್ತು ಇಷ್ಟು ಜನ ನೀವು ಸಿರಾದಿಂದ ಒಂದು ಬಸ್ ಮಾಡ್ಕೊಂಡು ಬಂದಿದ್ದೀರಾ ನನಗೆ ಇನ್ನೂ ಖುಷಿ. ಯಾರು ಬೇಕಾದರೂ ಹಣವನ್ನ ಎಷ್ಟು ಲಕ್ಷ ಕೋಟಿ ಬೇಕಾದರೂ ಯಾವುದೇ ಟೈಮಿಗೆ ಗಳಿಸಿಬಿಡಬಹುದು ಆದ್ರೆ ಹೆಸರನ್ನ ಸಂಪಾದನೆ ಮಾಡತಕ್ಕಂತದ್ದು ಆ ಜನರ ಪ್ರೀತಿಯನ್ನ ಸಂಪಾದನೆ ಮಾಡೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಜನ ಯುವಕರಿಗೆ ನಮ್ಮ ಸಮಾಜದ ಯುವಕರಾಗಿರಬಹುದು ಬಿಜೆಪಿ ಪಕ್ಷದಲ್ಲಿ ಇರತಕ್ಕಂತ ಯುವಕರಾಗಿರಬಹುದು ಇನ್ನು ಅವರ ಸಂಘಟನೆಯಲ್ಲಿ ಇರತಕ್ಕಂತ ಎಷ್ಟೋ ಯುವಕರಿಗೆ ಶಿರಾ ಗೋವಿಂದಪ್ಪನ ಅವರು ಒಂದು ಮಾದರಿ. ಅದರಿಂದ ಇವತ್ತು ಎಷ್ಟೋ ಜನ ಯುವಕರು ಸಮಾಜ ಸೇವೆಗೆ ತಮ್ಮನ್ನ ತೊಡಗಿಸ್ಕೋಬೇಕು ಅಂತ ಬರ್ತಾರೆ. ಅವರೆಲ್ಲರೂ ಇವರ ಯಶೋಗಾದೆನ ಓದಬೇಕು. ಯಾವಾಗಾದರೂ ಸಮಯ ಸಿಕ್ಕಿದ್ರೆ ಇವರ ಹತ್ರ ಬಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾಲ ಕಳೆದು ಹೋದ್ರೆ ಇವರ ಅನುಭವಗಳನ್ನ ಅವರು ಏನಾದ್ರೂ ಕೇಳಿದ್ದೆ ಆದ್ರೆ ಖಂಡಿತವಾಗ್ಲೂ ಅವರು ಸಮಾಜಮುಖಿ ಕೆಲಸಕಾರ್ಯಗಳನ್ನ ತೊಡಗಿಸ್ಕೊಂತಾರೆ. ಅವರು ಮಾತ್ರ ಬೆಳಿದೆ ಸಮಾಜವನ್ನು ಬೆಳೆಸಿಕೊಂಡು ಹೋಗ್ತಕ್ಕಂತ ಕೆಲಸಕಾರ್ಯಗಳು ಮಾಡ್ತಾರೆ ಅಂತ ಶಿರಾ ಗೋವಿಂದಪ್ಪನವರ ಮುಂದೆ ಇವತ್ತು ಇದನ್ನ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವರು ಅವರಿಗೆ ಆಯುಷ್ ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅವರ ಕುಟುಂಬದವರಿಗೆ ಎಲ್ಲಾ ರೀತಿಯಾದಂತ ಒಳ್ಳೆಯದು ಅವರಿಗೆ ನಡೀಲಿ ಅಂತ ನಾನು ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಿ.